ಅಖಿಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಎರಡು ಪಾಯಿಂಟ್ ನಾಲ್ಕು, ಅಮೀಬಾದಲ್ಲಿ ಆಹಾರ ಸೇವನೆ ಮತ್ತು ಜೀರ್ಣಕ್ರಿಯೆ. ಅಮೀಬಾದಂತಹ ಸೂಕ್ಷ್ಮ ಜೀವಿಗಳಲ್ಲಿ ಅಥವಾ ಏಕಕೋಶೀಯ ಜೀವಿ ಅಂತೀವಲ್ಲ, ಅಂಥದ್ರಲ್ಲಿ ಆಹಾರ ಸೇವನೆ ಹೇಗಾಗುತ್ತೆ, ಜೀರ್ಣಕ್ರಿಯೆ ಹೇಗಾಗುತ್ತೆ ತಿಳ್ಕೊಳ್ಳ ಬನ್ನಿ. ಅಮೀಬಾವು ಕೊಳದ ನೀರಿನಲ್ಲಿ ಕಾಣಸಿಗುವ ಏಕಕೋಶೀಯ ಸೂಕ್ಷ್ಮಾಣು ಜೀವಿಯಾಗಿದೆ. ಅಮೀಬಾ ಏನು ಮಕ್ಕಳೇ? ಕೊಳದ ನೀರಲ್ಲಿ ಸಿಗುತ್ತೆ, ನೀರಿರೋ ಜಾಗದಲ್ಲಿ ಇರುತ್ತೆ ಅಮೀಬಾ ಅನ್ನೋದು. ಇದು ಏಕಕೋಶೀಯ ಜೀವಿ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಆಗ್ಲೇ ನಾವಲ್ವಾ. ಏಕಕೋಶೀಯ ಒಂದು ಸೂಕ್ಷ್ಮಾಣು ಜೀವಿ ಅಂದ್ರೆ ಬರಿಗಣ್ಣಿಗೆ ಕಾಣಲ್ಲ, ಇದು ನೀವು ಇದನ್ನ ಸೂಕ್ಷ್ಮ ದರ್ಶಕದಿಂದ ನೋಡ್ಬೇಕಾಗತ್ತೆ ಅಲ್ವಾ. ಆ ತರ ಕಾಣಸಿಗುವ ಒಂದು ಸೂಕ್ಷ್ಮ ಜೀವಿ ಅಮೀಬಾ. ಕೆಳ ಚಿತ್ರ ನೋಡಿ ಕಾಣ್ತೀಯಲ್ವಾ, ಇದು ಏಕಕೋಶೀಯ ಜೀವಿ, ಅಮೀಬಾದ ಚಿತ್ರ ಇದು. ಅದು ಕೋಶ ಪೊರೆಯಿಂದ ಆವೃತವಾಗಿದೆ. ದುಂಡಗಿನ ಸಾಂದ್ರವಾದ ಕೋಶ ಕೇಂದ್ರ ಮತ್ತು ಹಲವು ಸಣ್ಣ ಸಣ್ಣ ಗುಳ್ಳೆಗಳಂತಹ ಅವಕಾಶಗಳು ಅಂದರೆ ವ್ಯಾಕ್ಯೂಲ್ಸ್ ಅಮೀಬಾದ ಕೋಶ ದ್ರವ್ಯದಲ್ಲಿವೆ. ನೋಡಿ ಮಕ್ಕಳ, ಈ ತರ ಮತ್ತೆ ಇಲ್ಲಿ ಅಮೀಬಾ ಚಿತ್ರ ಕೊಟ್ಟಿದೆ. ಅಮೀಬಾ ಚಿತ್ರದಲ್ಲಿ ಅದು ಕೋಶ ಪೊರೆ ಅಂದರೆ ಸುತ್ತ ಒಂದು ಕೋಶ ಪೊರೆ ಇರುತ್ತೆ ಇದಕ್ಕೆ ಅಲ್ವಾ, ಆವೃತವಾಗಿದೆ. ಮಧ್ಯದಲ್ಲಿ ದುಂಡಗಿನ ಸಾಂದ್ರವಾದ ಕೋಶ ಕೇಂದ್ರ, ನೋಡಿ ಕೋಶ ಕೇಂದ್ರ ಒಂಥರ ಕಂದು ಬಣ್ಣದ ಕಾಣ್ತಾ ಇದೆ ನಿಮಗಲ್ಲಿ, ಅದು ಕೋಶ ಕೇಂದ್ರ. ಆಮೇಲೆ ಹಲವಾರು ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ, ಗುಳ್ಳೆಗಳಂತ ಅವಕಾಶಗಳನ್ನು ವ್ಯಾಕ್ಯೂಲ್ಸ್ ಅಂತೀವಿ. ಅಂದ್ರೆ ಅಲ್ಲಿ ಖಾಲಿ ಜಾಗ ಕೇಳಿವಲ್ಲ, ಖಾಲಿ ಜಾಗಗಳು ಅಲ್ಲಿ ಆಹಾರ ರಸದಾನಿ ಅಂತ ಬರ್ದಿದೆ ನೋಡಿ, ಆ ತರ ಖಾಲಿ ಜಾಗಗಳು ಈ ತರ, ಅಥವಾ ಅದರಲ್ಲಿ ಸಣ್ಣ ಸಣ್ಣ ಆಹಾರ ಕಣಗಳು, ಈ ತರದ್ದು ಅಮೀಬಾ ಕೋಶದಲ್ಲಿ ತುಂಬಾ ಕಾಣುತ್ತೆ, ನಮಗೆ ಕೋಶ ದ್ರವ್ಯದಲ್ಲಿ ಕಾಣಸಿಗುತ್ತೆ. ಗೊತ್ತಾಗ್ತಿದೆ ಮಕ್ಕಳೇ, ಮೇಲ್ಗಡೆ ಮಿಥ್ಯಪಾದ ಅಂತ ಕೊಟ್ಟಿದೆ ಮತ್ತು ಆಹಾರ ಕಣ ಅಂದ್ರೆ ಆಹಾರ ಸೇವನೆ, ಅದ್ರ ಬಗ್ಗೆ ತಿಳ್ಕೊಳ್ಳ ಬನ್ನಿ. ಈಗ ಅಮೀಬಾವು ನಿರಂತರವಾಗಿ ತನ್ನ ಆಕಾರ ಮತ್ತು ಜಾಗವನ್ನು ಬದಲಿಸುತ್ತಾ ಇರುತ್ತದೆ. ನೋಡಿ ಮಕ್ಕಳೇ, ಅಮೀಬಾಗೆ ಒಂದು ನಿಖರವಾದ ಆಕಾರ ಇಲ್ಲ, ಗೊತ್ತಾಯ್ತಾ? ಇಲ್ಲಿ ನೋಡಿ ಕಾಣ್ತೀಯಲ್ಲ ನಿಮಗೆ, ಒಂದೇ ಅಮೀಬಾ ಇರ್ಬೋದು, ಬೇರೆ ಬೇರೆ ಅಮೀಬಾ ಬೇರೆ ಬೇರೆ ರೀತಿ, ಯಾವ್ಯಾವ ರೀತಿ ಅದು ತನ್ನ ಆಕಾರ ಬದಲಿಸ್ಕೋತಾ ಇರುತ್ತೆ, ತನ್ನ ಸಮಯ ಜಾಗವನ್ನು ಬದಲಿಸ್ಕೋತಾ ಇರುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ. ಅಮೀಬಾಗಳು ಯಾವಾಗಲೂ ಒಂದೇ ರೀತಿಯಾಗಿ ಇರೋದಿಲ್ಲ. ಈಗ ಆ ಇದನ್ನ ಮನಸ್ಸಲ್ಲಿಟ್ಕೊಂಡು ಮುಂದೆ ಅರ್ಥ ಮಾಡ್ಕೊಳ ಬನ್ನಿ. ಅದು ಚಲಿಸಲು ಮತ್ತು ಆಹಾರ ಹಿಡಿಯಲು ಮಿಥ್ಯಾಪಾದ ಸುಡೋಪೋಡಿಯಾ ಎಂಬ ಒಂದು ಅಥವಾ ಹೆಚ್ಚು ಬೆರಳಿನಂತಹ ರಚನೆಗಳನ್ನು ಹೊರಚಾಚುತ್ತದೆ. ನೋಡಿ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ, ಈ ಅಮೀಬಾ ಒಂದ್ ಕಡೆ ಇನ್ನೊಂದ್ ಕಡೆ ಚಲಿಸೋದಿಕ್ಕೆ ಮತ್ತು ಆಹಾರ ಹಿಡಿಯೋದಿಕ್ಕೆ ಆ ತನ್ನ ಕೋಶ ಇರುತ್ತಲ್ಲ ಅಲ್ಲಿಂದ ಅದು ಮಿಥ್ಯಪಾದ ಅಂತೀವಿ, ಸುಡೋಪೋಡಿಯಾ ಅಂತ. ಅಂದ್ರೆ ಇದು ನಿಜವಾದ ಒಂದು ಬೆರಳುಗಳಲ್ಲ, ಒಂದು ಸುಳ್ಳು ಬೆರಳು ಅಂತ ಹೇಳ್ಬೋದು, ಆಯ್ತಾ? ಆ ರೀತಿಯ ಒಂದು ಅಥವಾ ಹೆಚ್ಚು ಬೆರಳುಗಳನ್ನ ಅದು ಅವಾಗವಾಗ ಹೊರಚಾಚ್ತಾ ಇರುತ್ತೆ. ಕೆಳಗೆ ಚಿತ್ರ ನೋಡಿ ಮಕ್ಕಳು, ಕಾಣುತ್ತೆ ನಿಮಗೆ ಅಮೀಬಾ ತನ್ನ ಆಕಾರವನ್ನು ಹೇಗೆ ಬದಲಾಯಿಸ್ಕೋತಾ ಇದೆ ಮತ್ತೆ ಆ ಮಿಥ್ಯಪಾದ ಅನ್ನೋದು ಹೇಗದು ರಚನೆ ಆಗ್ತಾ ಇದೆ ಅಂತ. ಯಾಕೆ ರಚನೆ ಆಗುತ್ತೆ ಮಿಥ್ಯಪಾದಗಳು? ಆಹಾರ ಸೇವನೆಗೆ ಅಥವಾ ಚಲಿಸೋಕ್ಕೂ ಇರ್ಬೋದು ಇದು. ಅದಕ್ಕೆ ನೋಡಿ, ಚಲಿಸಿದಾಗಿದ್ದು ಕೆಳಗಡೆಯಿಂದ ಮೇಲಿಕ್ಕೆ ಹೋಗ್ತಾ ಇದೆ, ಆ ಕೆಳಗಡೆ ಇರೋ ಮಿಥ್ಯಪಾದಗಳೆಲ್ಲ ಮತ್ತಲ್ಲಿ ಸೇರ್ಕೋತಾ ಇದೆ, ಮೇಲ್ಗಡೆ ಹೊಸದಾಗಿ ಮಿಥ್ಯಪಾದಗಳಲ್ಲಿ ರಚನೆ ಆಗ್ತಾ ಇದೆ ಇದು. ಅರ್ಥ ಆಗ್ತಿದ್ಯಾ ಮಕ್ಕಳೇ? ಇದು ಅಮೀಬಾದಲ್ಲಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಅಮೀಬಾವು ಕೆಲವು ಸೂಕ್ಷ್ಮಾಣು ಜೀವಿಗಳನ್ನು ತಿನ್ನುತ್ತದೆ. ಅಮೀಬಾ ಮೊದಲೇ ಅದು ಚಿಕ್ಕದು, ಅದೇ ಸೂಕ್ಷ್ಮಾಣು ಅಲ್ವಾ, ಅದಕ್ಕಿಂತ ಸೂಕ್ಷ್ಮಾಣು ಜೀವಿಗಳನ್ನದು ತಿನ್ನುತ್ತೆ, ಅದು ಆಹಾರವಾಗಿ ಸೇವಿಸುತ್ತೆ. ಹೇಗೆ? ಕೆಳಗೆ ಚಿತ್ರ ನೋಡಿ, ನೋಡಿ ಈ ತರ ಮಿಥ್ಯಪಾದ, ಎರಡು ಮಿಥ್ಯಪಾದ ಅನ್ನೋದು ಹಿಂಗೆ ಚಾಚುತ್ತೆ, ಅಲ್ಲಿ ಹಸಿರು ಬಣ್ಣದ್ದು ಯಾವುದೋ ಒಂದು ಸೂಕ್ಷ್ಮ ಜೀವಿ ಅಥವಾ ಆಹಾರ, ಗೊತ್ತಾಯ್ತಾ? ಆ ಸೂಕ್ಷ್ಮಾಣು ಜೀವಿನ ಈ ಅಮೀಬಾ ತಿನ್ನಬೇಕು ಅಂತಂದ್ರೆ ಅದ್ರ ಸುತ್ತ ಆ ಕಡೆ ಮತ್ತೆ ಈ ಕಡೆ ಎರಡು ಬೆರಳಿನ ಆಕಾರದಲ್ಲಿ ಮಿಥ್ಯಪಾದ ಅನ್ನೋದು ರಚನೆ ಮಾಡ್ಕೊಳತ್ತೆ. ಅರ್ಥ ಆಗ್ತಿದ್ಯಾ ಮಕ್ಕಳೇ? ನೋಡಿ ಹೆಂಗ್ ರಚನೆ ಆಗ್ತಾ ಇದೆ ಅಲ್ವಾ. ಅದೇನ್ ಮಾಡುತ್ತೆ, ರಚನೆ ಆಗಿ ಮುಂದಕ್ಕೆ ಹೋಗಿ ಅವೆರಡು ಒಟ್ಟಿಗೆ ಸೇರ್ಕೊಂಡಾಗ ಆ ಹಸಿರು ಬಣ್ಣದ ಆಹಾರ ಅಮೀಬಾದ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಅಲ್ವಾ. ನೋಡಂತೆ ಬನ್ನಿ ಅದ್ರ ಬಗ್ಗೆ. ಈಗ
ಆಹಾರದ ಇರುವಿಕೆ ಅದಕ್ಕೆ ಅರಿವಾದ ಕೂಡಲೇ ಮಿಥ್ಯಾಪಾದಗಳನ್ನು ಆಹಾರದ ಸುತ್ತ ಹೊರಚಾಚುತ್ತದೆ, ಆಹಾರವನ್ನು ನುಂಗಿ ಕೋಶದೊಳಗೆ ತೆಗೆದುಕೊಳ್ಳುತ್ತದೆ. ನೋಡಿ ಮಕ್ಕಳು, ಇಲ್ಲಿ ಮತ್ತೆ ಒಂದು ಚಿತ್ರ ಕೊಟ್ಟಿದೆ ಅಮೀಬಾದು, ನಿಮ್ಗೆ ಸುಲಭವಾಗಿ ಅರ್ಥ ಆಗತ್ತೆ. ನೋಡಿ ಕೆಳಗಡೆ ನೋಡ್ಕೊಂಡು ಬನ್ನಿ, ಇಲ್ಲಿ ಮಧ್ಯದಲ್ಲಿ ಎರಡು ಮಿಥ್ಯಪಾದ ಆ ಕಡೆಯಿಂದ ಈ ಕಡೆ ರಚನೆ ಆಗಿ ಅವೆರಡು ಒಂದೇ ಆಗಿ ಒಂದುಗೂಡ್ತಾ ಇದೆ. ಯಾಕೆ? ಅಲ್ಲೇನೋ ಆಹಾರ ಪದಾರ್ಥ, ಆಹಾರ ಕಣ ಇದೆ ಇಲ್ಲಿ, ಅದನ್ನು ಸೇರ್ಕೊಂಡು ಆಹಾರ ಕಣ ಏನಾಗುತ್ತೆ, ಅವಾಗ ಅದು ತನ್ನ ಕೋಶದೊಳಗೆ ತೆಗೆದುಕೊಂಡ್ಬಿಡುತ್ತದೆ. ಆ ಕಡೆ ಈ ಕಡೆ ಮಿಥ್ಯಪಾದನ ಚಾಚಿಬಿಟ್ಟು ಆ ಮಿಥ್ಯಪಾದ ಎರಡೂ ಬೆಸೆದ್ಕೊಂಡು ಆಹಾರ ಒಳಗಡೆ ನುಂಗ್ಕೊಂಡ್ಬಿಡುತ್ತದು. ಗೊತ್ತಾಯ್ತಾ ಮಕ್ಕಳೇ? ಈ ತರ ಆಹಾರ ಅದ್ರ ಕೋಶದೊಳಗೆ ಸೇರ್ಕೊಂಡ್ಬಿಡುತ್ತೆ ಅಲ್ವಾ. ಆಹಾರ ಈಗ ಆಹಾರ ರಸದಾನಿ ಅಂದ್ರೆ ಫುಡ್ ವ್ಯಾಕ್ಯೂಲ್ ಇಲ್ಲಿ ಬಂದಿಯಾಗುತ್ತದೆ. ನೋಡಿ ಮಕ್ಕಳು, ಆಗ್ಲೇ ಚಿತ್ರ ನೋಡಿದ್ವಿಲ್ಲ ನಾವು, ಇತರ ಮಿಥ್ಯಪಾದ ಆ ಕಡೆ ಈ ಕಡೆ ಎರಡು ಮಿಥ್ಯಪಾದ ನಡುವೆ ಒಂದು ಹಸಿರು ಬಣ್ಣದ ಆಹಾರ ಪದಾರ್ಥ ಇತ್ತು, ಅದು ಇದ್ರ ಕೋಶ ದ್ರವ್ಯದೊಳಗೆ ಸೇರ್ಕೊಂಡು ಅದ್ರ ಸುತ್ತ ಒಂದು ಚಿಕ್ಕ ಫುಡ್ ವ್ಯಾಕ್ಯೂಲ್ ಅಂತೀವಿ, ಅಂದ್ರೆ ಆಹಾರ ರಸದಾನಿಯಾಗದು ಮಾರ್ಪಾಡಾಗುತ್ತೆ. ಅಂದ್ರೆ ಆಹಾರ ನುಂಗ್ಕೊಂಡ್ಮೇಲೆ ಅದು ಒಳಗಡೆ ಆಹಾರ ರಸದಾನಿಯಾಗಿದ್ದು ಕೋಶದೊಳಗಡೆ ಸೇರ್ಕೊಂಡ್ಬಿಟ್ಟಿದೆ, ಕೋಶ ದ್ರವ್ಯದೊಳಗಡೆ ಸೇರ್ಕೊಂಡ್ಬಿಟ್ಟಿದ್ದು. ಅಮೀಬಾದ ಕೋಶ ದ್ರವ್ಯದೊಳಗಡೆ ಆಹಾರ ರಸದಾನಿಯಾಗಿ ಸೇರ್ಕೊಳ್ಳುತ್ತೆ. ಗೊತ್ತಾಯ್ತಾ? ಜೀರ್ಣ ರಸಗಳು ಆಹಾರ ರಸದಾನಿಯೊಳಕ್ಕೆ ಸ್ರವಿಕೆಯಾಗುತ್ತವೆ, ಅವು ಆಹಾರದ ಮೇಲೆ ವರ್ತಿಸಿ ಅದನ್ನು ಸರಳ ಪದಾರ್ಥಗಳಾಗಿ ವಿಭಜಿಸುತ್ತವೆ. ಆ ಥರ ಆಹಾರ ರಸದಾನಿ ಅದು ಕೋಶ ದ್ರವ್ಯದೊಳಗಡೆ ಸೇರ್ಕೊಂಡ್ಮೇಲೆ ಜೀರ್ಣ ರಸಗಳಿರುತ್ತೆ, ಆ ಜೀರ್ಣ ರಸಗಳೇನು ಮಾಡುತ್ತೆ, ಹೋಗಿ ಆಹಾರ ರಸದಾನಿಯೊಳಗೆ ಸ್ರವಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಆಹಾರನ ಏನು ಮಾಡುತ್ತೆ, ಅವುಗಳ ಮೇಲೆ ವರ್ತಿಸ್ಬಿಟ್ಟು ಅದನ್ನು ಸರಳ ಪದಾರ್ಥಗಳಾಗಿ ವಿಭಜಿಸುತ್ತೆ. ಇಲ್ಲೂ ಕೂಡ ಅದೇ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ, ಅಂದರೆ ಸಂಕೀರ್ಣವಾದ ಪದಾರ್ಥಗಳನ್ನು ಸರಳವಾದ ಪದಾರ್ಥಕ್ಕದು ಪರಿವರ್ತನೆ ಮಾಡುತ್ತೆ. ಕಡೆ ಚಿತ್ರಗಳು ನೋಡಿ ಮಕ್ಕಳೇ, ಅರ್ಥ ಆಗ್ತೀಯ ನಿಮಗೆ? ಅಲ್ಲಿ ಎಡಭಾಗದಲ್ಲಿ ನೋಡಿ, ಅದು ಆಹಾರ ರಸದಾನಿ ಮೇಲ್ಗಡೆ ಒಂದು ಕಾಣ್ತಾ ಇದೆಯಾ, ಅದ್ರ ಒಳಗಡೆ ಆಹಾರ ಇದೆ. ಆಮೇಲೆ ಈ ಥರ ಬೇರೆ ಬೇರೆ ಆಹಾರ ಜೀರ್ಣ ರಸಗಳೆಲ್ಲ ಹೋಗ್ಬಿಟ್ಟು ಅದರೊಳಗೆ ಹೋದ ತಕ್ಷಣ ಏನಾಗ್ತೀವಿ ನೋಡಿ, ಅದು ದೊಡ್ಡದಿದ್ದು ಎಲ್ಲ ಸಣ್ಣ ಸಣ್ಣ ಚೂರುಗಳಾಗಿವೆ, ಅಂದರೆ ಸಣ್ಣ ಸಣ್ಣ ಪದಾರ್ಥಗಳು, ಸರಳ ಪದಾರ್ಥಗಳಾಗಿ ಅದು ವಿಭಜನೆಗೊಂಡಿವೆ, ಆಹಾರ ರಸದಾನಿ ಅಂತ ನಾವು ಹೇಳ್ಬೋದು ಅಲ್ವಾ. ಹೀಗೆ ಜೀರ್ಣಗೊಂಡ ಆಹಾರವು ಕ್ರಮೇಣ ಹೀರಲ್ಪಡುತ್ತದೆ. ಈ ರೀತಿ ಜೀರ್ಣ ಆದ್ಮೇಲೆ ಆಹಾರ ಏನ್ ಮಾಡುತ್ತೆ, ಮತ್ತೆ ಅದನ್ನ ಹೀರ್ಕೊಂಡು ಕೋಶ ದ್ರವ್ಯದೊಳಗಡೆ ಬರ್ತಾ ಇದೆ. ನೋಡಿ ಎಡಗಡೆ ಚಿತ್ರ ನೋಡಿ ಮಕ್ಕಳೇ, ಅದನ್ನ ಹೀರ್ಕೊಂಡದು ಕೋಶ ದ್ರವ್ಯದೊಳಗೆ ಸೇರಿಸ್ಕೊತಾ ಇದೆ. ಆ ಬಲಗಡೆ ಚಿತ್ರ ನೋಡಿ, ಅದು ಪೂರ್ತಿ ಅಮೀಬಾ ಎಲ್ಲೆಲ್ಲಿ ಕೋಶ ದ್ರವ್ಯ ಇದೆ ಎಲ್ಲಾ ಕಡೆ ಆಹಾರ, ಒಂಥರ ಕೇಸರಿ ಬಣ್ಣದ್ದು ಅಲ್ವಾ, ಅದೀಗ ಪೂರ್ಣವಾಗಿ ಎಲ್ಲಾ ಕೋಶ ದ್ರವ್ಯ ಎಲ್ಲಾ ಭಾಗಗಳು ಸೇರ್ಕೊಂಡಿದೆ. ಅಮೀಬಾವು ಅದನ್ನು ತನ್ನ ಬೆಳವಣಿಗೆ, ದೇಹದ ದುರಸ್ತಿ ಮತ್ತು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಉಪಯೋಗಿಸುತ್ತದೆ. ಈ ರೀತಿ ಆಹಾರ ಅನ್ನೋದು ಏನಕ್ಕೆ ಉಪಯೋಗಿಸುತ್ತದೋ, ತನ್ನ ಬೆಳವಣಿಗೆ, ಅಮೀಬಾ ಬೆಳವಣಿಗೆಗೆ ಬೇಕಾಗುತ್ತೆ ಆಹಾರ, ದೇಹದ ದುರಸ್ತಿ ಮತ್ತು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಉಪಯೋಗಿಸುತ್ತವೆ. ಅಮೀಬಾ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಈ ಆಹಾರವನ್ನು ಉಪಯೋಗಿಸುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಜೀರ್ಣವಾಗದ ಆಹಾರವು ವಿಶೇಷ ಅವಕಾಶದ ಮೂಲಕ ಹೊರಹಾಕಲ್ಪಡುತ್ತದೆ. ಅದೇ ರೀತಿ ನಮ್ಮ ಮನುಷ್ಯರಲ್ಲಿ ಹೆಂಗೆ ಜೀರ್ಣವಾಗದ ಆಹಾರ ನಾವು ಹೆಂಗೆ ವಿಸರ್ಜಿಸ್ತೀವೋ, ಈ ಅಮೀಬಾ ಕೂಡ ಅದೇ ರೀತಿ ಜೀರ್ಣವಾಗದ ಆಹಾರನ ಅದರ ಸುತ್ತ ಒಂದು ವಿಶೇಷ ಅವಕಾಶ, ಅಂದರೆ ವ್ಯಾಕ್ಯೂಲ್ ಅಂತೀವಲ್ಲ, ಆ ರೀತಿಯ ಒಂದು ವ್ಯಾಕ್ಯೂಲ್ ಅದನ್ನು ಅಲ್ಲಿ ಸೃಷ್ಟಿ ಮಾಡಿಕೊಂಡು ಅದನ್ನು ತನ್ನ ದೇಹದಿಂದ ಹೊರಕ್ಕೆ ದೂಡುತ್ತೆ. ಈ ಚಿತ್ರದಲ್ಲಿ ಕೆಳಗಡೆ ನೋಡಿ ಮಕ್ಕಳೇ, ಅಲ್ಲಿ ಎಡಭಾಗದಲ್ಲಿ ಕಪ್ಪು ಆಕಾರದ್ದು ಅಲ್ವಾ, ಅದು ಈ ರೀತಿ ಮುಂಚೆ ಅದು ದೇಹದೊಳಗೆ ಸೇರ್ಕೊಂಡಿತ್ತು ಕೋಶ ದ್ರವ್ಯದೊಳಗಡೆ, ಅದು ಜೀರ್ಣವಾಗದ ಅಥವಾ ಬೇಕಾಗದ ಆಹಾರ ಪದಾರ್ಥ ಅದು. ಅದನ್ನ ಅದು ಏನ್ ಮಾಡುತ್ತೆ, ಇದೇ ರೀತಿ ಅದನ್ನ ಹೊರ ಹಾಕುತ್ತೆ. ಗೊತ್ತಾಗ್ತಿದ್ಯಾ ಮಕ್ಕಳು ನಿಮ್ಗೆ? ಜೀರ್ಣವಾಗದ ಆಹಾರನ ಅಮೀಬಾ ಹೊರಡೆ ಹಾಕ್ತಾ ಇದೆ ಇಲ್ಲಿ ಕಪ್ಪು ಬಣ್ಣದ್ದು. ನೋಡಿ ಮಕ್ಕಳ, ಇದಕ್ಕೆ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಚಿತ್ರಗಳ ಮೂಲಕ ತೋರಿಸಿದೆ. ಮೊದಲಿಗೆ ಮೇಲ್ಗಡೆ ಚಿತ್ರಗಳನ್ನ ಒಂದೇ ನೋಡ್ಕೊಂಡು ಬನ್ನಿ, ಎಡಗಡೆಯಿಂದ ನೋಡ್ಕೊಂಡು ಬನ್ನಿ. ನೋಡಿ ಅಮೀಬಾ ಅದು ಯಾವ ರೀತಿ ತಿನ್ನತ್ತೆ, ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳನ್ನ ತಿನ್ನತ್ತೆ ಅಂತ ಕೊಟ್ಟಿದೆ ಚಿತ್ರ ಅದು. ಆಮೇಲೆ ಎ ಅಂತ ಬರೆದಿದೆ ಅಲ್ಲಿ ನೋಡಿ. ಅಲ್ಲಿ ಆ ಕಡೆಯಿಂದ ಒಂದು ಆಹಾರ ಪದಾರ್ಥ, ಹಸಿರು ಬಣ್ಣದ್ದು ಆಹಾರ ಪದಾರ್ಥ ಕಣ ಏನೋ ಬರ್ತಾ ಇದೆ ಅಲ್ಲಿ. ಅದು ಸುತ್ತ ಅಮೀಬಾ ಏನ್ ಮಾಡ್ತಿದೆ, ತನ್ನ ಮಿಥ್ಯಪಾದನ ಬೆಳೆಸ್ಕೊತಾ ಇದೆ ಆ ಮಿಥ್ಯಪಾದ. ಆಮೇಲೆ ಬಿ ಅನ್ನೋ ಚಿತ್ರ ನೋಡಿ ಇಲ್ಲಿ. ಅಲ್ಲಿ ಏನಾಗ್ತಿ, ಮಿಥ್ಯಪಾದ ಆ ಕಡೆ ಈ ಕಡೆ ಸೇರ್ಕೊಂಡು
ಒಳಗಡೆ ಆಹಾರ ರಸದಾನಿಯಾಗದು ಕೋಶ ದ್ರವ್ಯನ ಸೇರ್ಕೊಂಡ್ಬಿಡ್ತೀವದು. ಆಮೇಲೆ ಏನಾಗತ್ತಲ್ಲಿ ನೋಡಿ, ಆ ಕೋಶದ್ರ ಆಹಾರ ರಸದಾನಿ ಒಳಗಡೆ ಸೇರ್ಕೊಂಡಿದೆ ಕೋಶ ದ್ರವ್ಯದಲ್ಲಿ ಅಲ್ವಾ, ಅದನ್ನ ಒಳಗಡೆ ಆ ಜೀರ್ಣ ರಸಗಳು ಹೋಗ್ಬಿಟ್ಟು ಆಹಾರನ ಸಣ್ಣ ಸಣ್ಣ ಸರಳ ವಸ್ತುಗಳಾಗಿ ಅದನ್ನ ವಿಭಜಿಸುತ್ತೆ ಅಲ್ವಾ. ಈಗ ಕೆಳಗಡೆ ಚಿತ್ರಗಳಿಗೆ ಬನ್ನಿ, ಅಂದ್ರೆ ಹೇಗೆ ಅದು ಜೀರ್ಣವಾಗದ ಆಹಾರವನ್ನು ವಿಸರ್ಜಿಸುತ್ತೆ ಅಂತ ನಾವು ತಿಳ್ಕೋಬಹುದು. ನೋಡಿ ಮಕ್ಕಳೇ, ಇಲ್ಲಿ ಅಮೀಬಾದಲ್ಲಿ ಎ ಅಂತ ಬರ್ತಿದೆ, ಅಲ್ಲೇನದು ಕೆಂಪುದು, ಅದು ಜೀರ್ಣವಾಗದ ಆಹಾರ ಅಂದ್ರೆ ಅದು ಒಂದು ಅವಕಾಶ ಅಂದ್ರೆ ವ್ಯಾಕ್ಯೂಲ್ ತರ ಅದು ಸೃಷ್ಟಿ ಮಾಡ್ಕೊಂಡಿರುತ್ತೆ. ಅದನ್ನೇನ್ ಮಾಡ್ಕೊಳತ್ತೆ ನೋಡಿ, ಬಿ ಅನ್ನೋ ಕಡೆ ನೋಡಿ ಅದು ಅದನ್ನ ಹಂಗೆ ಮೆತ್ತಗೆ ಅದನ್ನ ಹೊರತಳ್ತಾ ಬರ್ತಾ ಇದೆ. ಸಿ ಅನ್ನೋ ಕಡೆ ಇನ್ನೂ ಸ್ವಲ್ಪ ಹೊರಡೆ ಬಂದಿದೆ, ಡಿ ಅನ್ನೋ ಕಡೆ ಅದು ಪೂರ್ತಿ ಹೊರಹಾಕಲ್ಪಟ್ಟಿದೆ. ಕೆಂಪು ಕಾಣ್ತಿದ್ಯ ಮಕ್ಕಳೇ, ಅದು ಅಂದ್ರೆ ಅದು ಆಹಾರ ಜೀರ್ಣವಾಗದ ಆಹಾರ ಬೇಕಾಗಿಲ್ಲ, ಅದನ್ನ ಹೊರಗೆ ಹಾಕ್ತಾ ಇದೆ. ಇದು ಅಮೀಬಾ ತನ್ನಗೆ ಬೇಡವಾದ ಆಹಾರವನ್ನ ಹೇಗೆ ಹೊರಹಾಕ್ತಾ ಇದೆ ಅಂತ ತಿಳಿಸುತ್ತೆ ಅಲ್ವಾ. ಆಹಾರ ಹೇಗೆ ಸ್ವೀಕರಿಸುತ್ತೆ ಅಂದ್ರೆ ಹೇಗೆ ಒದಗಿಸ್ಕೊಳ್ಳುತ್ತೆ ಮತ್ತು ಆಹಾರನ ಹೇಗೆ ವಿಸರ್ಜಿಸುತ್ತೆ ಅಂತ ನಾವು ಈ ಚಿತ್ರಗಳ ಮೂಲಕ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಆಹಾರದ ಜೀರ್ಣಕ್ರಿಯೆಯ ಮೂಲ ಪ್ರಕ್ರಿಯೆ ಮತ್ತು ಶಕ್ತಿಯ ಬಿಡುಗಡೆಯು ಎಲ್ಲಾ ಪ್ರಾಣಿಗಳಲ್ಲಿ ಏಕರೂಪವಾಗಿದೆ. ಇದನ್ನೇನ್ ತಿಳ್ಕೊಂಡಿ ನಾವು, ಈ ಜೀರ್ಣಕ್ರಿಯೆ ಮೂಲ ಪ್ರಕ್ರಿಯೆ ಮತ್ತು ಶಕ್ತಿಯು ಬಿಡುಗಡೆ ಆಗದು, ಇದು ಎಲ್ಲಾ ಪ್ರಾಣಿಗಳಲ್ಲೂ ಏಕರೂಪ. ಮನುಷ್ಯ ಆಗಿರ್ಬೋದು, ಹುಲ್ಲು ತಿರುವಂತ ಪ್ರಾಣಿಗಳಾಗಿರ್ಬೋದು, ಅಥವಾ ಈ ಏಕಕೋಶ ಜೀವಿ ಅಮೀಬಾ ಆಗಿರ್ಬೋದು, ಎಲ್ಲಾದ್ರಲ್ಲೂ ಜೀರ್ಣಕ್ರಿಯೆ ಮೂಲ ಪ್ರಕ್ರಿಯೆ ಏನು, ಆಹಾರ ಒದಗಿಸ್ಕೊಳ್ಳೋದು, ಆ ಸಂಕೀರ್ಣವಾದ ಆಹಾರವನ್ನ ಸಣ್ಣ ಸಣ್ಣ ಸರಳ ಭಾಗಗಳಾಗಿ ವಿಭಾಗಿಸೋದು, ಆಮೇಲೆ ಅದನ್ನು ಹೀರ್ಕೊಳ್ಳೋದು ಅಲ್ವಾ. ಆಮೇಲೆ ಯಾವುದು ಜೀರ್ಣವಾಗದ ಆಹಾರವನ್ನ ಹೊರಹಾಕೋದು. ಇದು ಎಲ್ಲಾ ಪ್ರಾಣಿಗಳಲ್ಲೂ ಏಕರೂಪವಾಗಿ ನಡೆಯುತ್ತೆ ಅಲ್ವಾ ಮಕ್ಕಳೇ. ಸಣ್ಣ ಕರುಳಿನಲ್ಲಿ ಹೀರಲ್ಪಟ್ಟ ಆಹಾರವು ದೇಹದ ಬೇರೆ ಬೇರೆ ಭಾಗಗಳಿಗೆ ಸಾಗಾಣಿಕೆಯಾಗುವುದನ್ನು ಮುಂದಿನ ಅಧ್ಯಾಯದಲ್ಲಿ ನೀವು ಕಲಿಯುವಿರಿ. ಈ ಸಣ್ಣ ಕರುಳಿನಲ್ಲಿ ಹೀರಲ್ಪಟ್ಟ ಆಹಾರ ಹೇಗೆ ದೇಹದ ಬೇರೆ ಬೇರೆ ಭಾಗಕ್ಕೆ ಹೋಗುತ್ತೆ, ಹೇಗೆ ಸಾಗಣೆಯಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಮುಂದಿನ ಅಧ್ಯಾಯದಲ್ಲಿ ತಿಳ್ಕೋತೀರಿ ನೀವು. ಆಯ್ತಾ ಮಕ್ಕಳೇ, ಪ್ರಮುಖ ಪದಗಳು ಈ ಅಧ್ಯಾಯದಲ್ಲಿ ಕಲಿತಂತ ಪ್ರಮುಖ ಪದಗಳು ಯಾವುದು? ಹೀರಿಕೆ, ಕೊಬ್ಬಿನ ಆಮ್ಲ, ಅನ್ನನಾಳ, ಅಮೈನೋ ಆಮ್ಲ, ಆಹಾರ ರಸದಾನಿ, ಮೇದೋಜೀರಕಾಂಗ, ಅಮೀಬಾ, ಪಿತ್ತಕೋಶ, ಗ್ಲಿಸರಾಲ್, ಸ್ವಾಂಗೀಕರಣ. ಕಿರುದವಡೆ, ವಿಸರ್ಜನೆ, ಮಿಥ್ಯಾಪಾದ, ಪಾಚಿ ಹಲ್ಲು, ಪಿತ್ತರಸ, ಆಹಾರ ಸೇವನೆ, ಬಾಯಿಯ ಕುಹರ, ಯಕೃತ್, ಕೋರೆ ಹಲ್ಲು, ಹಾಲು ಹಲ್ಲು, ಜೀರ್ಣಕ್ರಿಯೆ, ದವಡೆ. ಶಾಶ್ವತ ಹಲ್ಲು, ರೂಮೆನ್, ವಿಲ್ಲೈ, ಮೆಲುಕು ಹಾಕುವ ಪ್ರಾಣಿ, ಲಾಲಾರಸ, ಮೆಲುಕು ಹಾಕುವುದು, ಲಾಲಾರಸ ಗ್ರಂಥಿಗಳು, ಇವೆಲ್ಲ ಪದಗಳು ನಾವು ತಿಳ್ಕೊಂಡ್ವಿ ಅಲ್ವಾ. ನೀವು ಕಲಿತಿರುವುದು ಈ ಅಧ್ಯಾಯದಲ್ಲಿ ಏನೇನು ಕಲ್ತಿದ್ವಿ, ಇನ್ನೊಮ್ಮೆ ಅದನ್ನ ಪುನರಾವರ್ತನೆ ಮಾಡ್ಕೊಳ್ವಾ. ಪ್ರಾಣಿಗಳಲ್ಲಿ ಪೋಷಣೆಯು ಪೋಷಕಗಳ ಅಗತ್ಯತೆ, ಆಹಾರ ಸೇವನೆಯ ವಿಧಾನ ಮತ್ತು ದೇಹದಲ್ಲಿ ಅದರ ಬಳಕೆಯನ್ನು ಒಳಗೊಂಡಿರುತ್ತದೆ. ಮಾನವನ ಜೀರ್ಣಾಂಗ ವ್ಯವಸ್ಥೆಯು ಜೀರ್ಣನಾಳ ಮತ್ತು ಗ್ರಂಥಿಗಳನ್ನು ಒಳಗೊಂಡಿದೆ. ಜೀರ್ಣನಾಳವು ಒಂದು ಬಾಯಿಯ ಕುಹರ, ಎರಡು ಅನ್ನನಾಳ, ಮೂರು ಜಠರ, ನಾಲ್ಕು ಸಣ್ಣ ಕರುಳು, ಐದು ಗುದನಾಳದಲ್ಲಿ ಕೊನೆಯಾಗುವ ದೊಡ್ಡ ಕರುಳು ಮತ್ತು ಆರು ಗುದದ್ವಾರವನ್ನು ಒಳಗೊಂಡಿದೆ. ಜೀರ್ಣ ರಸಗಳನ್ನು ಸ್ರವಿಸುವ ಮುಖ್ಯ ಜೀರ್ಣ ಗ್ರಂಥಿಗಳೆಂದರೆ ಒಂದು ಲಾಲಾರಸ ಗ್ರಂಥಿ, ಎರಡು ಯಕೃತ್, ಮೂರು ಮೇದೋಜೀರಕಾಂಗ.
ಜಠರದ ಗೋಡೆ ಮತ್ತು ಸಣ್ಣ ಕರುಳಿನ ಭಿತ್ತಿ ಕೂಡ ಜೀರ್ಣರಸಗಳನ್ನು ಸ್ರವಿಸುತ್ತವೆ. ಆಹಾರ ಸೇವನೆಯ ವಿಧಾನವು ಬೇರೆ ಬೇರೆ ಜೀವಿಗಳಲ್ಲಿ ಭಿನ್ನವಾಗಿದೆ. ಪೋಷಣೆಯು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಈ ಹಂತಗಳನ್ನು ಒಳಗೊಂಡಿದೆ: 1 ಆಹಾರ ಸೇವನೆ, 2 ಜೀರ್ಣಕ್ರಿಯೆ, 3 ಹೀರಿಕೆ, 4 ಸ್ವಾಂಗೀಕರಣ ಮತ್ತು 5 ವಿಸರ್ಜನೆ. ಪಿಷ್ಟದಂತಹ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯು ಬಾಯಿಯ ಕುಹರದಲ್ಲಿ ಆರಂಭವಾಗುತ್ತದೆ. ಪ್ರೋಟೀನ್ನ ಜೀರ್ಣಕ್ರಿಯೆಯು ಜಠರದಲ್ಲಿ ಆರಂಭವಾಗುತ್ತದೆ. ಯಕೃತ್ನ ಪಿತ್ತರಸ, ಮೇಧೋಜೀರಕಾಂಗದ ಮೇಧೋಜೀರಕ ರಸ ಮತ್ತು ಕರುಳಿನ ಗೋಡೆ ಸ್ರವಿಸುವ ಜೀರ್ಣರಸವು ಆಹಾರದ ಎಲ್ಲಾ ಘಟಕಗಳ ಜೀರ್ಣಕ್ರಿಯೆಯನ್ನು ಸಣ್ಣ ಕರುಳಿನಲ್ಲಿ ಪೂರ್ಣಗೊಳಿಸುತ್ತವೆ. ಜೀರ್ಣಗೊಂಡ ಆಹಾರವು ಸಣ್ಣ ಕರುಳಿನಿಂದ ರಕ್ತನಾಳಗಳಿಗೆ ಹೀರಿಕೆಯಾಗುತ್ತದೆ. ಹೀರಲ್ಪಟ್ಟ ಆಹಾರವು ದೇಹದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ. ದೊಡ್ಡ ಕರುಳಿನಲ್ಲಿ ನೀರು ಮತ್ತು ಲವಣಗಳು ಜೀರ್ಣಗೊಳ್ಳದ ಆಹಾರದಿಂದ ಹೀರಿಕೆಯಾಗುತ್ತವೆ. ಹೀರದೇ ಉಳಿದ ಅಥವಾ ಜೀರ್ಣಗೊಳ್ಳದ ಆಹಾರ ಶೇಷಗಳು ಮಲರೂಪದಲ್ಲಿ ಗುದದ್ವಾರದ ಮೂಲಕ ವಿಸರ್ಜಿಸಲ್ಪಡುತ್ತವೆ. ಹುಲ್ಲು ತಿನ್ನುವಂತಹ ಹಸು, ಎಮ್ಮೆ, ಜಿಂಕೆಯಂತಹ ಪ್ರಾಣಿಗಳನ್ನು ಮೆಲುಕು ಹಾಕುವ ಪ್ರಾಣಿಗಳು ಎನ್ನುವರು. ಅವು ಎಲೆಬರಿತ ಆಹಾರವನ್ನು ಬೇಗನೆ ತಿಂದು ನುಂಗಿ ರೂಮೆನ್ ಎಂಬ ಭಾಗದಲ್ಲಿ ಶೇಖರಿಸಿಟ್ಟುಕೊಳ್ಳುತ್ತವೆ. ಅನಂತರ ಆಹಾರವನ್ನು ಬಾಯಿಗೆ ಮರಳಿಸಿಕೊಂಡು ಅದನ್ನು ಶಾಂತವಾಗಿ ಜಗಿಯುತ್ತವೆ. ತನ್ನ ಮಿಥ್ಯಾಪಾದಗಳ ಸಹಾಯದಿಂದ ಅಮೀಬಾವು ಆಹಾರವನ್ನು ಸೆರೆ ಹಿಡಿಯುತ್ತದೆ. ಅದು ಆಹಾರ ರಸದಾನಿಯಲ್ಲಿ ಜೀರ್ಣವಾಗುತ್ತದೆ. ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.